ಏನ್ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಪೋರ್ಟ್ಫೋಲಿಯೋ ಚೆಕ್ ಮಾಡ್ತಾ ಕೂತಿದ್ದೆ. ಏನಿದು ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪ್ನೀಸ್ ಫಂಡ್ಸ್ ನ ರೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಆ ಕಂಪ್ನಿ ಮೇಲೆ ಪಬ್ಲಿಕ್ಸ್ ಕೂಡ ಇನ್ವೆಸ್ಟ್ ಮಾಡ್ಬೋದು, ಇನ್ವೆಸ್ಟ್ ಮಾಡಿ ಅವ್ರ ದುಡ್ಡನ್ನ ಬೆಳೆಸ್ಬೋದು. ಕಂಪ್ನಿ ಏನಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳಿದ್ರೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಚಾನ್ಸಸ್ ಇರುತ್ತೆ ಕಂಪ್ನಿ ಏನಾದರೂ ಪೂರ ಪರ್ಫಾರ್ಮ್ ಮಾಡ್ತು ಅಂತ ಹೇಳಿದ್ರೆ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನೀವೇನು ಓಪನ್ ಮಾಡಿ ಇಟ್ಕೊಂಡಿದ್ದೀರಾ? ಏನು ಅದು? ಇದು ನಾನು ಇನ್ವೆಸ್ಟ್ಮೆಂಟ್ಸ್ ಮಾಡಿರೋದ್ರ ಬಗ್ಗೆ. ನಾನು ಇನ್ವೆಸ್ಟ್ ಮಾಡಿರೋದು ಆಲ್ಮೋಸ್ಟು 33% ರೈಸ್ ಆಗಿದೆ ಸ್ಟಾಕ್ಸಲ್ಲಿ. ಬನ್ನಿ ನಿಮಗೆ ತೋರಿಸ್ತೀನಿ ನೋಡು. ಇದೆಲ್ಲ ನಾನು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು. ಆಲ್ಮೋಸ್ಟ್ 33% ರೈಸ್ ಆಗಿದೆ ನಾನು ಇಂಡಿವಿಜುವಲಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು. ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ನೋಡಿದ್ರೆ ಟೋಟಲಿ 42% ರೈಸ್ ಆಗಿದೆ. ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ಈ ಮ್ಯೂಚುವಲ್ ಫಂಡ್ಸಲ್ಲಿ ಮತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದೀನಿ. ಈ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬಂದು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ಸ್. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವರು ಸ್ಟಾಕ್ಸ್ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ನಮಗೆ ರಿಸ್ಕ್ ಇರೋದಿಲ್ಲ. ನಾವೇ ಇಂಡಿವಿಜುವಲಿ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ತೀವಿ ಅಂದಾಗ ಲಾಸಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ರಿಸ್ಕ್ನು ಕೂಡ ನಾವೇ ಬೇರ್ ಮಾಡಬೇಕಾಗುತ್ತೆ. ಓಕೆ, ಅಲ್ಲಿ ಸಿಂಬಲ್ಸ್ ಅಂತ ಇತ್ತಲ್ವಾ, ಏನದು? ಅದೆಲ್ಲ ನೀವು ಅಪ್ಲೈ ಮಾಡಿರೋದಾ? ಹೌದು, ನಾನು ಇವಾಗ ಪರ್ಚೇಸ್ ಮಾಡಿರೋ ಸ್ಟಾಕ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಇವೆಲ್ಲ. ಓಕೆ. ಇದ್ರ ಬಗ್ಗೆ ನಿನಗೇನು ಗೊತ್ತಿಲ್ವಾ? ಇಲ್ಲ ರೀ. ಹೌದಾ? ಏನಂದರೆ ಒಂದೇ ಸರಿ ಎಲ್ಲ ಹೇಳೋದಕ್ಕೆ ಹೋದರೂ ಏನೂ ಗೊತ್ತಾಗೋದಿಲ್ಲ ನಿನಗೆ. ಒಂದೊಂದೇ ಟಾಪಿಕ್ನ ಹೇಳ್ತಾ ಹೋಗ್ತೀನಿ, ಓಕೆನಾ?